ಧ್ವಜಲ್ಲಿ ತಮ್ಮ ಸಂಘಟನೆ ತಮ್ಮ ಪ್ರಚಾರ ಗೆಲ್ಲುವಿಕೆ ಅಂತಾರೆ ಮಾಡ್ತಾನೆ ಇರ್ತಾರೆ. ಅಲ್ಲಿ ನಮ್ಮ ನೇರವಾಗಿ ಶಾಸಕರ ಬಾಳಲ್ಲಿ ಮಧ್ಯಸ್ಥಿಕೆ ಬರೋಲ್ಲ. ನಮ್ಮ ಪಕ್ಷದ ಏನು ಕಾರ್ಯಕರ್ತ ಅವರು ಅದನ್ನು ಚುನಾವಣೆ ಗೆಲ್ಲಲಿಕ್ಕೆ ತಯಾರಿ ಮಾಡ್ತಾರೆ. ಗೋಕಾಕ್ ನಗರಸಭೆಯಲ್ಲಿ 12 ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಮತ್ತೆ ಬಿಜೆಪಿ ಜಯ ಕಾರ್ಯಕರ್ತರಿಗೆ ಮುಜುಗರ ನಮ್ಮದು ವೋಟ್ ಬ್ಯಾಂಕ್ ಅಂತ ಸಪರೇಟ್ ಇದ್ದೇ ನಾವು ಹೇಳಿದ ಸೇಮ್ ಸಿಸ್ಟಮ್ ಅಲ್ಲೂ ನಾವು ಹಿಂದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಯಾರು ಇದ್ದರೂ ಕೂಡ ನಾವು 5,000 ವೋಟ್ ತಗೊಂಡಿವಿ. ಅಷ್ಟಂತೆ ನಮ್ಮ ವೋಟ್ ಬ್ಯಾಂಕ್ ಅಲ್ಲಿದೆ. ಅಷ್ಟಂತೆ ಯಾರು ಬಂದ್ರು ನಾವು ಅವ್ರೂ ಅಷ್ಟು ಈ ಗುದ್ದೆ ಬೆಳೆದಾವ ಇಬ್ಬರು ಅಷ್ಟು ಬೆಳೆದಾವ ಅಂತ ಪ್ರಶ್ನೆ ಇಲ್ಲ. ಮುಂದಿನ ಲೆಕ್ಕಾಚಾರ ಬಂದ್ರೆ ನಾವು ಮಾಡ್ತೀವಿ. ನಿಮ್ಮ ಮಕ್ಕಳನ್ನ ಬರ್ತಾರ ಭವಿಷ್ಯದಲ್ಲಿ ಬರ್ತಾರ ಅಂತ ಹೇಳಿ ಬಹಳ ದೂರಿಂದ ಹೇಳಿದ್ರೆ ಬಹಳ ದೂರಿಂದ ಹೇಳೇನು ಅದನ್ನ ತಯಾರಿ ಆಗ್ಬೇಕು ಅಲ್ಲ ಕಲಿಬೇಕಂತೇಳಿ ಅಲ್ಲ ಕಲ್ಪ ಮಾಡೋದಕ್ಕೆ ಅವಕಾಶ ಇದೆ. ಸ್ವತಂತ್ರ ಇದ್ದಾರೆ ಸದ್ಯಕ್ಕಿಲ್ಲ ಕಲಿಬೇಕಂತೇಳಿ ಬಹಳಷ್ಟು ನಾವು ಸಜೆಷನ್ ಕೊಟ್ಟಿದ್ವಿ. ಅಲ್ಲಿ ಸರ್ಟಿಫಿಕೇಟ್ ಹೋದ್ರೆ ಅವರು ಅಂತ ಹೇಳಿದ್ವಿ. ಸೇವಾದಳ ಕಚೇರಿಯನ್ನು ಮಾಡ್ತಾರಲ್ಲ ಪಕ್ಷ ಸಂಘಟನೆಗೆ ಅವ್ರನ್ನ ಮಾಡ್ತಿದ್ದೆ ಅವ್ರನ್ನ ಕೂಡ ಮೊನ್ನೆ ಬಂದಲ್ಲ ಅವ್ರು 2 ತಾರೀಕಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರು ಅಲ್ಲಿ ಕೂಡ ಭಾಗವಹಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅವ್ರಿಗೂ ತಿಳ್ಕೋಬೇಕು ಕಾಂಗ್ರೆಸ್ ಪಕ್ಷ ಅಂದ್ರೆ ಏನು ಸಮಾಜ ಸೇವೆ ಅಂದ್ರೆ ಏನು ತಿಳ್ಕೋಬೇಕು. ಹಂಗೆ ಡೈರೆಕ್ಟ್ ಆಗಿ ಎಂಟ್ರಿ ಇಲ್ಲ ಎಲ್ಲ ತಿಳ್ಕೊಂಡೇ ಬರಬೇಕು. ಯುವಕರನ್ನು ಸೆಳೆಯಲು